ನಮಸ್ಕಾರ ಸದ್ಗುರುಗಳೇ, ನಾನು ಆಯುಷ್ಮಾನ್ ಖುರಾನ. ನಾನು ರಾಜಕೀಯ ಆಗುಹೋಗುಗಳ ಬಗ್ಗೆ ತುಂಬ ಗಮನ ಇಡೋನು. ರಾಜಕೀಯವಾಗಿ ಭಾರತ ತುಂಬಾ ಸೂಕ್ಷ್ಮ ಸ್ಥಿತಿಯಲ್ಲಿದೆ, ಯಾಕಂದರೆ ನಮ್ಮದು ಬಹುಮುಖಿ ಸಮಾಜ. ನಮ್ಮಲ್ಲಿ ತುಂಬಾ ಸಂಸ್ಕೃತಿಗಳು, ಧರ್ಮಗಳು, ಪ್ರಾಂತ್ಯಗಳು, ಜಾತಿಗಳು, ವರ್ಣಗಳು, ನಂಬಿಕೆಗಳಿವೆ. ಮತ್ತು ನನ್ನ ದೃಢ ನಂಬಿಕೆ ಏನಂದರೆ ತೀವ್ರತರವಾದ ಬಲಪಂಥ ಅಥವಾ ಎಡಪಂಥ ಎರಡೂ ತುಂಬಾ ಅಪಾಯಕಾರಿ ಅಂತ. ನನ್ನ ರಾಜಕೀಯ ನಿಲುವು ಬಹುಶಃ ಇವೆರಡರ ನಡುವಿನದ್ದು. ನಿಮ್ಮ ಪ್ರಕಾರ ಸರಿಯಾದ ನಿಲುವು ಯಾವುದು? ಆಯುಷ್ಮಾನ್, ದೀರ್ಘಾಯು ಇರೋನು, ಒಂದು ಜೀವಂತ ಪ್ರಜಾಪ್ರಭುತ್ವ ಅಂದರೆ ನೀವು ಯಾವ ರೀತಿಯಾದ ನಿಲುವನ್ನು ತಗೊಳ್ಳಲ್ಲ ಅಂತ. ನಿಮಗೆ ಜೀವಂತ ಪ್ರಜಾಪ್ರಭುತ್ವ ಬೇಕು ಅಂದರೆ ಅಮೇರಿಕಾದಲ್ಲಿ ಇದು ಬಹಳ ಪ್ರಬಲವಾಗಿ ನಡೆಯಿತು. ಅಲ್ಲಿ ಇದು ಎರಡು ಧರ್ಮಗಳ ಥರನೇ ಆಗಿಬಿಟ್ಟಿದೆ. ನೀವು ಡೆಮೊಕ್ರಾಟ ಅಥವಾ ನೀವು ರಿಪಬ್ಲಿಕನ್ನ ಅಂತ. ಇಲ್ಲ, ನಮ್ಮ ತಾತ ರಿಪಬ್ಲಿಕನ್ ಆಗಿದ್ದರು, ನಮ್ಮಪ್ಪ ರಿಪಬ್ಲಿಕನ್ ಆಗಿದ್ದರು, ಅದಕ್ಕೆ ನಾನು ಕೂಡ ರಿಪಬ್ಲಿಕನ್. ಇದೆಲ್ಲ ನಿರ್ಧಾರವಾಗಿಬಿಟ್ಟಿದೆ ಮುಂಚೆನೆ. ಅದಕ್ಕೆ ಒಂದು ಜೀವಂತ ಪ್ರಜಾಪ್ರಭುತ್ವದಲ್ಲಿ ನೀವು ಯಾವತ್ತೂ ಒಂದು ಪೂರ್ವ ನಿರ್ಧಾರಿತ ನಿಲುವನ್ನು ತಗೋಬಾರ್ದು. ಇದನ್ನು ನಾವು ಮರೆತು ಬಿಟ್ಟಿದ್ದೀವಿ. ನಮ್ಮ ದೇಶನೂ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನೀವು ಇಲ್ಲಿನವರೋ ಅಲ್ಲಿನವರೋ ಅಂತ. ಅಯ್ಯೋ, ಮುಂದಿನ ಚುನಾವಣೆ ಬಗ್ಗೆ ಈಗಲೇ ಯಾಕೆ ನಿಶ್ಚಯಿಸಬೇಕು? ಲೆಟ್ ಮೀ ಸಿ ಹೂ ಪರ್ಫಾರ್ಮ್ಸ್ ಹೌ, ಹೂ ಮೇಕ್ಸ್ ಮೋರ್ ಸೆನ್ಸ್. ನೋಡೋಣ ಯಾರು ಹೇಗೆ ಕೆಲಸ ಮಾಡ್ತಾರೆ, ಯಾರು ಹೆಚ್ಚು ಸೆನ್ಸಿಬಲ್ ಆಗಿರ್ತಾರೆ ಅಂತ. ನಾನು ಎಡಾನ, ಬಲಾನ, ಮಧ್ಯದೋನ? ಇಲ್ಲ, ನೀವಿಂಥ ನಿಲುವು ತಗೊಂಡ ತಕ್ಷಣ ನೀವು ಪ್ರಜಾಪ್ರಭುತ್ವನ ನಾಶ ಮಾಡ್ತಾ ಇದ್ದೀರಾ. ಯಾಕೆ ಅಂದರೆ ನೀವು ಅದನ್ನು ಜೀತ ಪದ್ಧತಿ ಕಡೆಗೆ ವಾಪಸ್ ತಗೊಂಡು ಹೋಗ್ತಾ ಇದ್ದೀರಾ. ನಾವು ಈ ಬುಡಕಟ್ಟಿನವರಾದರೆ ನಾವು ಇವರಿಗೆ ಓಟ್ ಹಾಕೋದು, ಆ ಬುಡಕಟ್ಟಿನವರಾದರೆ ಅವ್ರಿಗೆ ಮಾತ್ರ ಓಟ್ ಹಾಕ್ತೀವಿ. ಪ್ರಜಾಪ್ರಭುತ್ವನ ಮುಗಿಸೇ ಬಿಟ್ರಿ, ಏನು ಪ್ರಜಾಪ್ರಭುತ್ವ ಉಳಿದಿಲ್ಲ. ಹೀಗಾದರೆ ಈಗ ಅಮೇರಿಕಾದಲ್ಲಿ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸೋದು ಕೇವಲ 4-5% ಜನ ಅನಿಸುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಉಳಿದಷ್ಟೂ ಜನ ಮುಂಚೆನೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಭಾರತದಲ್ಲಿ ಈ ಪರ್ಸೆಂಟೇಜ್ 10-12% ಇರಬಹುದು, ಅಥವಾ ಹೆಚ್ಚು ಅಂದರೆ 15%. ಆದರೆ ಮುಂದಿನ ಎಲೆಕ್ಷನ್ ನಂತರ ನಮ್ಮ ಪರ್ಸೆಂಟೇಜ್ ಕೂಡ ಅಮೇರಿಕಾ ಥರ ಆಗಿಬಿಡುತ್ತೆ. ಯಾಕೆಂದರೆ ಪರಿಸ್ಥಿತಿ ಎಷ್ಟು ಕುಲುಗೆಡ್ತಾ ಇದೆ ಅಂದರೆ ನೀವು ಆ ಕಡೆ ಅಥವಾ ಈ ಕಡೆ ಇರಲೇಬೇಕು. ನಾನು ಎರಡು ಕಡೆನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವು ಯಾರನ್ನು ಆರಿಸ್ತಿರೋ ನನಗೆ ಬೇಕಾಗಿಲ್ಲ. ಮುಖ್ಯವಾದ ವಿಷಯ ಏನು ಅಂದರೆ ಅಧಿಕಾರದ ಹಸ್ತಾಂತರ ರಕ್ತಪಾತ ಇಲ್ಲದಲೇ ಆಗುತ್ತೆ. ಪ್ರಜಾಪ್ರಭುತ್ವದ ಮಹತ್ವನೇ ಅದು. ನೀವು ನಿಧಾನವಾಗಿ ಮತ್ತೆ ಬುಡಕಟ್ಟು ಮನಸ್ಥಿತಿಗೆ ಜಾರಿದ್ರೆ, ನಾನು ಈ ಬುಡಕಟ್ಟೋನು, ನಾನು ಆ ಬುಡಕಟ್ಟೋನು ಅಂತ ಸಮಾಜನ ಪುನಃ ನೀವು ಬುಡಕಟ್ಟು ಯುದ್ಧಗಳು ನಡೀತಿತ್ತಲ್ಲ ಆ ಯುಗಕ್ಕೆ ತಗೊಂಡು ಹೋಗ್ತೀರಾ ಅಷ್ಟೇ. ಪ್ರತಿ ಸತಿ ಅಧಿಕಾರ ಬದಲಾವಣೆ ಆದಾಗೆಲ್ಲ ಇದೇ ನಡೆಯುತ್ತೆ. ಸೊ ಆಯುಷ್ಮಾನ್, ಯು ಶುಡ್ ನಾಟ್ ಟೇಕ್ ಎನಿ ಸ್ಟಾನ್ಸ್. ಅದಕ್ಕೆ ಆಯುಷ್ಮಾನ್ ಅವರೇ, ಯಾವ ನಿಲುವನ್ನು ತಗೋಬೇಡಿ. 4.5 ವರ್ಷಗಳ ಕಡೆಯಲ್ಲಿ 4-6 ತಿಂಗಳು ತಗೊಳ್ಳಿ, ಏನು ನಡೀತೋ ಅದನ್ನು ಅವಲೋಕಿಸೋದಕ್ಕೆ. 4.5 ವರ್ಷದಲ್ಲಿ ಏನೇನು ನಡೆದಿದೆಯೋ ಆ ಆಧಾರದ ಮೇಲೆ ಅವರಿಗೆ ಇನ್ನೊಂದು ಅವಕಾಶ ಕೊಡಬಹುದಾ ಅಥವಾ ಬೇರೆಯವರಿಗೆ ಅವಕಾಶ ಕೊಡಬೇಕಾ ಅನ್ನೋದು ಪ್ರತಿಯೊಬ್ಬ ಭಾರತೀಯನೂ ಯೋಚನೆ ಮಾಡಬೇಕಾಗಿರೋ ವಿಷಯ. ಕೊನೆ 3-6 ತಿಂಗಳಲ್ಲಿ. ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರೌಢತೆಯನ್ನು ಪಡೀಬೇಕು. ಮುಂಚಿತವಾಗಿ ಯಾವ ನಿಲುವನ್ನು ತಗೊಳ್ಳೋ ಅಗತ್ಯ ಇಲ್ಲ.